ಸ್ಮಶಾನದ ಭೂಮಿಗಾಗಿ ದಲಿತ ಕುಟುಂಬದ ವರ್ಗದವರ ಪರದಾಟ ಇನ್ನೂ ನಿಂತಿಲ್ಲ ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡಿ ಶಾಣದ ಭೂಮಿಗಾಗಿ ಬೈಚಾಪುರ ದಲಿತ ಕುಟುಂಬದವರಿಗೆ ನಿರಂತರವಾಗಿ ಪರದಾಟ ನಡೆಯತಾನೆ ಇದೆ ಇದಕ್ಕೆ ಯಾವುದಕ್ಕೂ ಇನ್ನು ಬ್ರೇಕ್ ಅನ್ನೋದೇ ಆಗಿಲ್ಲ ಇಲ್ಲಿ ಸಿಕ್ಕಿಲ್ಲ ಸಾಮಾಜಿಕ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ದಲಿತರು ಇಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಕೋಟಗೆರೆ ತಾಲೂಕು ಹೊಳವರಹಳ್ಳಿ ಹೋಬಳಿಯಲ್ಲಿರುವ ಬೈಚಾಪುರ ಗ್ರಾಮದ ದಲಿತ ಯುವಕ ಸುರೇಶ್ ಅನಾರೋಗ್ಯದಿಂದ ಸಾವಿಗೀಡಾಗಿರ್ತಾರೆ ಸರ್ವೆ ನಂಬರ್ 43ರಲ್ಲಿ ಸ್ಮಶಾನಕ್ಕಾಗಿ 20 ಗುಂಟೆ ಮಂಜೂರಾಗಿರುತ್ತೆ ಕಂದಾಯ ಇಲಾಖೆಯಿಂದ 2019ರಲ್ಲಿ ಗ್ರಾಮ ಪಂಚಾಯತಿಗೆ ಬೈಚಾಪುರ ಗ್ರಾಮ ಪಂಚಾಯತಿಗೆ ಭೂಮಿ ಹಸ್ತಾಂತರವಾಗಿರುತ್ತೆ ಆದರೆ ಕಂದಾಯ ಇಲಾಖೆಯಿಂದ ಸಸ್ಯ ಕ್ಷೇತ್ರಕ್ಕೆ 1983ರಲ್ಲಿ ಭೂಮಿ ಮಂಜೂರಾಗಿರುತ್ತೆ ಮನೆಯ ಮುಂದೆ ಮೃತದೇಹವನ್ನ ಇಟ್ಟುಕೊಂಡು ಸ್ಮಶಾನಕ್ಕಾಗಿ ದಲಿತರು ಪರದಾಡ್ತಾ ಇದ್ದಾರೆ ದಲಿತ ಕುಟುಂಬ ವರ್ಗದವರು ಪರದಾಡುವಂತ ಪರಿಸ್ಥಿತಿ ಮತ್ತೆ ಮತ್ತೆ ಇಲ್ಲಿ ಎದುರಾಗ್ತಾನೆ ಇದೆ ಯಾಕಂದ್ರೆ ಇಲ್ಲಿ ಸರ್ವೆ ನಂಬರ್ 43ರಲ್ಲಿ ಸ್ಮಶಾನಕ್ಕಾಗಿ 20 ಗುಂಟೆ ಮಂಜೂರಾಗಿರುತ್ತೆ ಮತ್ತೆ ಯಾಕೆ ಈ ಸಮಸ್ಯೆ ಎದುರಾಗ್ತಾ ಇದೆ ಯುವಕನ ಅಂತ್ಯ ಸಂಸ್ಕಾರಕ್ಕೆ ಭೂಮಿ ಬಿಡ್ತಾ ಇಲ್ಲ ಸಾಮಾಜಿಕ ವಲಯ ಅರಣ್ಯ ಸಿಬ್ಬಂದಿ ವರ್ಗದವರು ಅನ್ನೋದು ಆರೋಪ ಇಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆ ಎಡವಟ್ಟಿನಿಂದ ದಲಿತ ಕುಟುಂಬಗಳಿಗೆ ಸಂಕಷ್ಟ ಎದುರಾಗ್ತಾ ಇದ್ದವೆ ಸ್ಮಶಾನದ ಜಾಗಕ್ಕಾಗಿ ಪದೇ ಪದೇ ಕಿತ್ತಾಟಗಳು ನಡೆಯತಾನೆ ಇದ್ದವೆ ದಲಿತ ಕುಟುಂಬ ಹಾಗೂ ಅರಣ್ಯ ಅಧಿಕಾರಿಗಳ ನಡುವೆ ಇಲ್ಲಿ ಮಾತಿಗೆ ಮಾತು ಬೆಳಿತಾನೆ ಇದ್ದವೆ ಸ್ಮಶಾನದ ಭೂಮಿ ನಿರ್ವಹಣೆ ಮತ್ತು ಅಭಿವೃದ್ಧಿ ಪಡಿಸುವಲ್ಲಿ ಬೈಚಾಪುರ ಇದೀಗ ಈ ಬೈಚಾಪುರದ ದಲಿತ ಕುಟುಂಬದವರು ಏನಿದ್ದಾರೆ ಇಲ್ಲಿ ಇವರಿಗೆ ಒಂದು ಕಡೆಯಿಂದ ಭೂಮಿ ಮಂಜೂರಾದರೂ ಕೂಡ ಹಸ್ತಾಂತರ ಆಗ್ತಿಲ್ಲ ಅನ್ನೋದು ಅಲ್ಲಿರುವ ದಲಿತ ಕುಟುಂಬದ ವರ್ಗದವರು ನೇರವಾಗಿ ಆರೋಪ ಮಾಡುತ್ತಾ ಇದ್ದಾರೆ ಕಂದಾಯ ಮತ್ತು ಸರ್ವೆ ಇಲಾಖೆಯವರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಹಿಂಗೆ ಸ್ಮಶಾನ ಜಾಗ ಬಿಡಲಿಲ್ಲ ಅಂತಂದ್ರೆ ಕೊಡಲಿಲ್ಲ ಅಂತಂದ್ರೆ ಏನು ಗತಿ ಆಗುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಕೋಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯಲ್ಲಿರುವ ಬೈಚಾಪುರ ಗ್ರಾಮ ಯುವಕರೊಬ್ಬರು ಇಲ್ಲಿ ಸಾವಿಗೀಡಾಗಿರ್ತಾರೆ ಅವರ ಮೃತದೇಹವನ್ನ ಇಟ್ಟುಕೊಂಡು ಹಾಗೆ ಕೂತಿದ್ದಾರೆ ಭೂಮಿ ಬಿಡ್ತಾ ಇಲ್ಲ ನಮಗೆ ಅಂತ ಆರೋಪವನ್ನ ಮಾಡಿದ್ದಾರೆ ಸ್ಮಶಾನದ ಜಾಗಕ್ಕಾಗಿ ಪದೇ ಪದೇ ಇಂತಹ ಜಗಳಗಳು ಆಗ್ತಾನೆ ಇದ್ದಾವೆ ಆದರೆ ಒಂದು ಭೂಮಿ ಹಸ್ತಾಂತರ ಅಂದ್ರೆ ಈ ಜಾಗ ಇಲ್ಲಿ ಸ್ಮಶಾನಕ್ಕೆ ಅಂತ ಇಲ್ಲಿ ಮಂಜೂರ ಆದ್ಮೇಲೂ ಕೂಡ ಯಾಕೆ ಇದನ್ನ ಬಿಡ್ತಾ ಇಲ್ಲ ಸ್ಮಶಾನ ಜಾಗವಾಗಿ ಅನ್ನೋದು ದಲಿತ ವರ್ಗದ ಕುಟುಂಬದವರು ನೇರವಾಗಿ ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಇದಕ್ಕೆ ಉತ್ತರವಾಗಿ ಕಂದಾಯ ಮತ್ತು ಸರ್ವೆ ಇಲಾಖೆ ಅವರು ಏನು ಹೇಳ್ತಾರೆ ಅನ್ನೋದು ನೋಡಬೇಕಾಗಿದೆ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗಾಗಲೇ ಸ್ಮಶಾನದ ಭೂಮಿಗಾಗಿ ಬಹಳ ಇಲ್ಲಿ ಜಗಳಗಳಾಗ್ತಾ ಇದ್ದಾವೆ ಕಂದಾಯ ಮತ್ತು ಸರ್ವೆ ಇಲಾಖೆಯ ಎಡವಟ್ಟಿನಿಂದ ಇಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಅಲ್ಲಿ ದಲಿತ ಕುಟುಂಬದವರು ಹೇಳ್ತಾ ಇರೋದು ಏನಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೌದು ಸ್ಮಿತಾ ಇದು ಕೊಡಗಿನ ತಾಲೂಕು ಒಳವಳ್ಳಿ ಹೋಬಳಿ ಬೈಚಪ್ರ ಗ್ರಾಮದಲ್ಲಿ ಕಳೆದ 40 ವರ್ಷದಿಂದ ಇರುವಂತಹ ದೊಡ್ಡ ಸಮಸ್ಯೆ ಇದು ದಲಿತರಿಗೆ ಕಳೆದ 40-45 ವರ್ಷದಿಂದ ಸ್ಮಶಾನ ಇಲ್ಲಿ ಇಲ್ಲ ಸ್ಮಶಾನ ಇಲ್ಲದಲ್ಲೇ ಕೆರೆ ಕಟ್ಟೆ ಮತ್ತೆ ನದಿ ವ್ಯಾಪ್ತಿಯಲ್ಲಿ ಇವರು ಸತ್ತ ಹೆಣಗಳನ್ನು ಶವ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಇತ್ತು ಕಳೆದ 2019ರಲ್ಲಿ ಕಂದಾಯ ಇಲಾಖೆ ಇವರಿಗೆ ಶಾಂಕ್ಷನ್ ಮಾಡುತ್ತೆ 20 ಗುಂಟೆ ಜಮೀನು ಶಾಂಕ್ಷನ್ ಮಾಡುತ್ತೆ ಬೈಚಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಜಮೀನು ವಾಸ್ತವತ ಅಲ್ಲಿ ಜಮೀನು ಇರೋದು ಸಸ್ಯಕ್ಷಾಕಾಶಿ ಅಂತ ಬಿಟ್ಟು ಅರಣ್ಯ ಇಲಾಖೆ ನಿರ್ವಹಣೆ ಮಾಡ್ತಾ ಇದ್ದಾರೆ
ಅರಣ್ಯ ಇಲಾಖೆಗೆ 1983 ರಲ್ಲಿ ಅರಣ್ಯ ಇದು ಅಂತ ಅರಣ್ಯಕ್ಕೆ ಅಂತ ಬಿಟ್ಟು ಬಿಟ್ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯಿಂದ. ಅದೇ ಜಮೀನಲ್ಲಿ ಇವರು ಕಂದಾಯ ಇಲಾಖೆ ಮತ್ತೆ ಸರ್ವೆ ಇಲಾಖೆ ಎಡವಟ್ಟಿನಿಂದ ಇಪ್ಪತ್ತಿಂದ ಶಾಂಕ್ಷನ್ ಮಾಡ್ಬಿಟ್ಟಿದ್ದಾರೆ. ಆಗ್ಲೇ ಶಾಂಕ್ಷನ್ ಮಾಡ್ಬಿಟ್ಟಿದ್ದಾರೆ. ದಲಿತರದ್ದು ಸಮಸ್ಯೆ ಒಂದ್ ಕಡೆ ಆದ್ರೆ ಈಗ ಅರಣ್ಯ ಇಲಾಖೆದ ಸಮಸ್ಯೆ ಒಂದ್ ಕಡೆ. ಅರಣ್ಯ ಇಲಾಖೆನಲ್ಲಿ ಸಸ್ಯ ಗಿಡಗಳನ್ನ ಬೆಳೆಸೋದಿಕ್ಕೆ ಒಂದು ಇದ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ತೊಂದರೆ ಆಗ್ತಿದೆ. ಈಗ ಸ್ಮಶಾನ ಜಾಗ ಏನ್ ಕೊಟ್ಟಿದ್ದಾರೆ, ಅಲ್ಲಿ ಸಸ್ಯಗಳನ್ನ ಬೆಳೀತಾ ಇದ್ದಾರೆ ಅಂತ. ಹೌದು, ಅರಣ್ಯ ಸಾಮಾಜಿಕ ವಲಯ ಅರಣ್ಯಕ್ಕಿಂತ ಕಳೆದ 1983 ಸಕ್ಷಕ ಸಂಸ್ಥೆಗಳ ಘಟಕ ಇದೆ. ಅಲ್ಲಿ ಸುಮಾರು 4 ಕೊಳವೆ ಬಾವಿಗಳಿದೆ, ತೊಟ್ಟುಗಳಿದೆ, ನೀರಿನ ತೊಟ್ಟುಗಳು ಎಲ್ಲ ಕೂಡ ಇದೆ ಅಲ್ಲಿ. ಅಲ್ಲಿ ಒಂದು 47 ಕುಂಟೆ ಜಮೀನಲ್ಲಿ ಎಲ್ಲ ಕೂಡ ಇದೆ. ಕಳೆದ 1983 40 ವರ್ಷದಿಂದ ಇದೆ. ಈಗ ಕಂದಾಯ ಇಲಾಖೆ ಎಡವಟ್ಟು ಮಾಡ್ಬಿಟ್ಟು ಅದನ್ನ ಪರಿಶೀಲನೆ ಮಾಡಿಸಿಲ್ಲ. ಪರಿಶೀಲನೆ ಮಾಡಿದ್ರೆ ಸರ್ವೆ ಇಲಾಖೆಯಿಂದ ಸಮರ್ಪಕವಾಗಿ ಮಾಹಿತಿ ಪಡೆಯದೇನೆ ಅದರಲ್ಲಿ ಶಾಂಕ್ಷನ್ ಮಾಡ್ಬಿಟ್ಟಿದೆ. ಶಾಂಕ್ಷನ್ ಮಾಡಿದ ಭೂಮಿಯಲ್ಲಿ ಈಗ ದಲಿತರ ಯುವಕರು ಬಂದಿದ್ದಾರೆ. ಅಲ್ಲಿ ಶವ ಸಂಸ್ಕಾರ ಮಾಡಬೇಕಾದ ಹೋಗೋದಕ್ಕಿಂತ ಸಂದರ್ಭದಲ್ಲಿ ಈಗ ಸಮಸ್ಯೆ ದೊಡ್ಡ ಸಮಸ್ಯೆ ಎದುರಾಗಿ ಅರಣ್ಯ ಇಲಾಖೆ ಮತ್ತೆ ದಲಿತ ಕುಟುಂಬದ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಈಗ ಸ್ಥಳಕ್ಕೆ ಕೊಡಿಯ ತಹಸೀಲ್ದಾರು, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಬಂದಿದ್ದಾರೆ. ಬಂದ್ಬಿಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರತ್ಯೇಕವಾಗಿ ಬೇರೆ ಬಿಂಬ ಕೊಡ್ತೀವಿ ನೋಡ್ತೀವಿ ಅಂತ ಬಿಟ್ಟು ಹೇಳ್ತಾ ಇದಾರೆ. ನೋಡ್ಬೇಕು ಸ್ಮಿತ ಏನ್ ಮಾಡ್ತಿರೋದು ಕಾದು ನೋಡ್ಬೇಕಾಗಿ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್, ಇಲ್ಲಿ ಸ್ಮಶಾನದ ಜಾಗ ಮಂಜೂರಾದ್ರೂ ಕೂಡ ನಮಗೆ ಸಿಕ್ಕಿಲ್ಲ. ಇಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆಯವರ ಎಡವಟ್ಟು ಬಹಳ ಪ್ರಮುಖವಾಗಿದೆ ಅನ್ನೋದು ಕೂಡ ನಮ್ಮ ಪ್ರತಿನಿಧಿಯ ಮಾತಾಗಿತ್ತು. ಸ್ಮಶಾನದ ಭೂಮಿ ನಿರ್ಮಾಣ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಮುಂದಾಗ್ತಾರಾ ಅನ್ನೋದು ಕೂಡ ನೋಡಬೇಕಿದೆ. ಬೈಚಾಪುರ ಗ್ರಾಮದ ದಲಿತ ಯುವಕ ಇವರು ಅನಾರೋಗ್ಯದಿಂದ ಸಾವಿಗೆ ಈಡಾಗಿರ್ತಾರೆ. ಹಾಗೆ ಶವ ಸಂಸ್ಕಾರಕ್ಕೆ ಜಾಗ ಬೇಕೇ ಬೇಕಾಗುತ್ತೆ. ಇಂಥ ಪರಿಸ್ಥಿತಿಗಳು ಇಲ್ಲಿ ಎದುರಾದಾಗ ಅವರು ತಾನೇ ಏನ್ ಮಾಡೋಕ್ಕಾಗುತ್ತೆ? ಯಾಕಂದ್ರೆ ಈ ಸ್ಮಶಾನದ ಜಾಗ ಮಂಜೂರಾದ್ರೂ ಕೂಡ ಯಾಕೆ ಇಂತಹ ಎಡವಟ್ಟುಗಳು ಮತ್ತೆ ಪದೇ ಪದೇ ಎದುರಾಗ್ತಾ ಇದ್ದಾವೆ ಅನ್ನೋದು ಬಹಳ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಭೂ ದಾಖಲೆ ಇಲಾಖೆಗಳು ಸರ್ವೆ ಮಾಡಿಕೊಟ್ಟಿದ್ದಾರೆ, ನಮಗೆ ಹಸ್ತಾಂತರ ಮಾಡಿದ್ದಾರೆ. ಒಟ್ಟು 20 ಗುಂಟೆ ಸಾರ್ವಜನಿಕರಿಗೆ 10, SC/ST 10 ಗುಂಟೆ. ಅದರಿಂದ ಈಗ ಜಾಗ ನಾವಿನ್ನ ಇದು ಫೆನ್ಸಿಂಗ್ ಮಾಡಬೇಕು. ತಿಂಗಳಲ್ಲಿ ಅಥವಾ ತಿಂಗಳ ಫೆನ್ಸಿಂಗ್ ಮಾಡ್ತೀವಿ. ಸರ್ವೆ ನಂಬರ್ ಏನು, ಯಾವ ಗ್ರಾಮ ಸರ್? 43 ಬೈಚಾಪುರ ಗ್ರಾಮ. ಸರ್ವೆ ನಂಬರ್ 43 43ರಲ್ಲಿ 20 ಗುಂಟೆ ಶಾಂಕ್ಷನ್ ಆಗಿದೆ. 20 ಗುಂಟೆ, SC/ST 10 ಗುಂಟೆ, ಜನರಲ್ಗೆ 10 ಗುಂಟೆ. ಇವಾಗ ಅಡ್ಡಿಪಡಿಸ್ತಿರೋದು ಯಾರು ಸರ್? ಸೋಷಿಯಲ್ ಫಾರೆಸ್ಟ್, ಸಾಮಾಜಿಕ ಅರಣ್ಯ. ಯಾಕೆ ಸರ್? ಅದು 85 ಇಸ್ವಿಯಿಂದ ಸಸ್ಯ ಕ್ಷೇತ್ರ ಅಂತ ಹೇಳ್ಬಿಟ್ಟು ರೈತರಿಗೆ, ಈ ಭಾಗದ ರೈತರಿಗೆ ಗಿಡಗಳು ಅನುಕೂಲ ಆಗ್ತಾ ಇದೆ, ನಮ್ಮ ಜಾಗದ ಕೊರತೆ ಉಂಟಾಗ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. 83 84 ಅವ್ರಿಗೆ ಬೇರೆ ಜಾಗ ಇಲ್ಲ, ಬೇರೆ ಜಾಗ ಎಲ್ಲ ಕೊಟ್ಟಿಲ್ಲ, ಅವ್ರು ಮಂಜೂರು ಮಾಡಿಲ್ಲ. ಅವ್ರಿಗಾಗಿರೋ ಜಾಗನ ಕಂದಾಯ ಇಲಾಖೆ ಹೆಂಗ್ ಮಾಡ್ತಾರೆ ಸರ್? ಅದೇ ಕಂದಾಯ ಇಲಾಖೆ ಕೇಳ್ಬಿಟ್ಟು ಸರ್, ಕಂದಾಯ ಇಲಾಖೆ ನಮ್ಗೆ ಹಸ್ತಾಂತರ ಮಾಡವ್ರೆ. ಈಗ ಮಶಾಣ ಅಭಿವೃದ್ಧಿ ಮಾಡ್ಬೇಕು ಅಂತ ಗೌರ್ಮೆಂಟ್ ಎಲ್ಲ ಪ್ರತಿಯೊಂದು ಪಂಚಾಯತ್ಗೂ ಪ್ರತಿಯೊಂದು ಹಳ್ಳಿಗೂ ಇರ್ಬೇಕು ಅಂತ ಹೇಳಿದ್ ಮಶಾಣ. ಅದನ್ನ ಕೆಲವೇ ತಿಂಗಳುಗಳಲ್ಲಿ ಇದನ್ನ ಅಭಿವೃದ್ಧಿ ಪಡ್ತೀವಿ. ಎಷ್ಟು ದಿವಸ ಸರ್ ತಮಗೆ ಹಸ್ತಾಂತರ ಮಾಡೋದನ್ನ? ಗೊತ್ತಿಲ್ಲ, ನಾನು ಬಂದು 1 ತಿಂಗಳು, 1 ತಿಂಗಳಿಂದ ಕೊಟ್ಟಿದ್ದು ನಾವು. 3 ವರ್ಷ ಆಗಿ, 4 ವರ್ಷ ಆಗಿದೆ ಸರ್ ಹಸ್ತಾಂತರ ಮಾಡಿ, ಇಲ್ಲಿವರೆಗೂ ಯಾಕೆ ಇಲ್ಲ? 1 ತಿಂಗಳು ಸರ್ವೆ ಆಗಿರ್ಲಿಲ್ಲ, 1 ತಿಂಗಳಿಂದ ಸರ್ವೆ ನಾನೇ ಬಂದು ಹೊತ್ತಾ ಬಂದಿದ್ವಿ. 1 ತಿಂಗಳು ಆಯ್ತು, ಅವ್ರು ಸರ್ವೆ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹಸ್ತಾಂತರ ಆಗಿತ್ತು, ಸರ್ವೆ ಆಗಿರ್ಲಿಲ್ಲ. ಸರ್ವೆ ಆಗಿರ್ಲಿಲ್ಲ, ಸ್ಪಾಟ್ ತೋರಿಸಲಿಲ್ಲ. ತೋರಿಸಿರ್ಲಿಲ್ಲ ಯಾವ್ದು ಅಂತ, ಆ ಭಾಗ ಈ ಭಾಗ ಅಂತ ತೋರಿಸಿರ್ಲಿಲ್ಲ. ಈ ಭಾಗ ಮಾಡ್ಕೊಳ್ಳಿ ಅಂತ ಸರ್ವೆ ಮಾಡ್ಕೊಟ್ರು 1 ತಿಂಗಳಿಂದ.